ಪ್ರಿಯ ವೀಕ್ಷಕರೇ, ಎಲ್ಲ ರಾಶಿಗಳ ಸಂಜಾತರಿಗೆ ಫಲಾನುಫಲಗಳು ಏಕರೀತಿಯಾಗಿ ಪ್ರಾಪ್ತಿಯಾಗೋದಿಲ್ಲ. ಆದ್ದರಿಂದ ಪ್ರದೋಷ ಕಾಲಗಳಲ್ಲಿ, ಸಂಕ್ರಮಣ ಕಾಲಗಳಲ್ಲಿ, ಜನ್ಮದಿನದಂದು, ಜನ್ಮ ನಕ್ಷತ್ರದಂತಹ ಮಹಾಪರ್ವ ಕಾಲಗಳಲ್ಲಿ, ಕೆಲವು ವಿಶೇಷ ದಿನಗಳಲ್ಲಿ ತತ್ಸಂಬದ್ಧವಾದಂತಹ ಪೂಜೆ ಅರ್ಚನೆ, ಹೋಮ ಹವನ, ದೇವತಾರಾಧನೆ, ಗ್ರಹಶಾಂತಿ, ಶಾಂತಿ ಪೂಜೆ, ಬಲಿಹರಣ, ದಾನ ಧರ್ಮ ಇತ್ಯಾದಿ ಕೈಂಕರ್ಯಗಳನ್ನು ನೆರವೇರಿಸಬೇಕಾಗಿದೆ. ನಕ್ಷತ್ರಗಳಿಂದಾಗುವಂತಹ ದೋಷಗಳ ಪರಿಹಾರವನ್ನು ಗುರುಮುಖೇನ, ಆಚಾರ್ಯ ಮುಖೇನ ಮಾಡಿಸೋದ್ರಿಂದ ಜೀವನದಲ್ಲಿ ಒದಗುವಂತಹ ಅನಿಷ್ಟಗಳು, ಸಂಕಷ್ಟಗಳು ದೂರವಾಗುತ್ತವೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ, ಐಶ್ವರ್ಯಾದಿಗಳು ವೃದ್ಧಿಸುತ್ತೆ. ಅದರಂತೆ ಆಯಾ ನಕ್ಷತ್ರಗಳ ತಂತ್ರ ಪರಿಹಾರ ಕಾರ್ಯಗಳನ್ನು, ದೋಷ ಪರಿಹಾರ ಕ್ರಮಗಳನ್ನು ಹೇಗೆ ಮಾಡಬೇಕೆಂದು ಇಲ್ಲಿ ತಿಳಿಸಲಾಗಿದೆ. ದಯಮಾಡಿ ಪ್ರತಿ ನಕ್ಷತ್ರದವರು ಇದನ್ನು ನೋಡಿ ಇಲ್ಲಿ ಹೇಳುವಂತೆ ಪರಿಹಾರ ಕ್ರಮಗಳನ್ನು ಕೈಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂತ ಕೋರ್ಕೊಳ್ತಾ ಇದ್ದೀನಿ. ಭರಣಿ ನಕ್ಷತ್ರ. ಭರಣ್ಯಾಂಚ ಪ್ರವಕ್ತ ಚಹ್ಯ ರೋಗೀಷು ಸ್ಥಿರೋ ಭವೇತ್ ಸುಪ್ರಾಜ್ಞೋ ಮತಿಮಾಂಶ್ಚೈವ ಸತ್ಯವಾಕ್ಯೋ ದೃಢವೃತ. ಮೇಷರಾಶಿಯ ಎರಡನೆಯ ನಕ್ಷತ್ರವೇ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರವು ಅತ್ಯಂತ ಪ್ರಖರವಾದ ಶಾಖವುಳ್ಳಂತಹ ನಕ್ಷತ್ರ. ಈ ನಕ್ಷತ್ರಕ್ಕೆ ಅಗಾಧವಾದ ಶಕ್ತಿ ಇದೆ. ವೈದಿಕ ಸಂಪ್ರದಾಯದ ಪ್ರಕಾರ ಈ ನಕ್ಷತ್ರ ಅಗ್ನಿಯ ಧಾತುಗಳಿಂದ ಕೂಡಿದ್ದು. ಮೊದಲು ಅಗ್ನಿ ಜನನವಾದಾಗ ಅದರಲ್ಲಿ ಭರಣಿಯ ಅಂಶ ಇತ್ತಿದ್ದೆಂದು ಹೇಳಲ್ಪಡುತ್ತೆ. ಈ ನಕ್ಷತ್ರ ಸಂಜಾತರು ಯಾವುದೇ ವೃತ್ತಿಯನ್ನು ಆರಿಸಿಕೊಂಡರೂ ಕೂಡ ವ್ಯಾಪಕತೆಯ ಗುಣದಿಂದ ರಭಸವಾಗಿ ಯಶಸ್ಸನ್ನು ಸಾಧಿಸಿಯಾರು. ಒಳ್ಳೆಯ ವೃತ್ತಿ ಅಥವಾ ಕೆಟ್ಟದ್ದು ಆಗಿರಬಹುದು, ಎರಡರ ಉತ್ತುಂಗಕ್ಕೆ ಇವರು ಏರಬಲ್ಲರು. ಆದ್ದರಿಂದಲೇ ಇವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಬಹಳ ಇದೆ. ಆದರೆ ಇವರು ಜೀವನದ ಏರುಪೇರುಗಳನ್ನು ಸಮಾನ ಮನಸ್ಕರಾಗಿ ಸ್ವೀಕರಿಸ್ತಾರೆ. ಯಾವುದೇ ವಿಷಯವನ್ನಾಗಲಿ ಕರಗತ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದ್ದು, ಕೆಲಸ ಪ್ರಾರಂಭಿಸಿದ ಮೇಲೆ ಪೂರ್ಣಗೊಳಿಸುವಲ್ಲಿ ವಿಫಲರಾಗ್ತಾರೆ. ಸಾಮಾನ್ಯ ಗುಣಲಕ್ಷಣಗಳೆಂದರೆ ಸಾಮರ್ಥ್ಯವಂತರು, ನಿಜಾಯಿತಿ ಪರರು, ಸಾಧಿಸುವಂತಹ ಛಲ ಇರುವಂಥವರು. ಅನಾರೋಗ್ಯ ಸಮಸ್ಯೆ ಇವರನ್ನು ಕಾಡಲಾರದು, ಹಾಗೆಯೇ ಇವರು ವ್ಯಾಕುಲಕ್ಕೆ ಒಳಗಾಗುವವರಲ್ಲ. ಭರಣಿ ನಕ್ಷತ್ರದವರು ಬುದ್ಧಿವಂತರು, ಸೃಜನಶೀಲರು, ಕಲಾವಿದರು. ಯಾವುದೇ ಕೆಲಸವನ್ನಾಗಲಿ ಅತಿ ಬೇಗ ಮಾಡಿ ಮುಗಿಸುವಂಥವರು. ಹೊಸ ಹೊಸ ವಿಚಾರಗಳ ಕಡೆ ಇವರ ಮನಸ್ಸು ಹಾತೊರೆಯುತ್ತಿರುತ್ತೆ. ಕರ್ತವ್ಯನಿಷ್ಠರು, ಸಾಮಾನ್ಯವಾಗಿ ಸಂಸಾರ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂಥವರು. ಉತ್ತಮ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿರ್ತಾರೆ. ಹಾಗೆಯೇ ಇವರು ಅತಿಯಾದ ಕೆಲಸವನ್ನು ಹಚ್ಚಿಕೊಂಡು ತೊಂದರೆಗೀಡಾಗ್ತಾರೆ. ಯಾರೂ ಇವರನ್ನು ನಿಯಂತ್ರಿಸಬಾರದು. ಹಠದ ಸ್ವಭಾವದವರು, ಶಿಸ್ತುರಹಿತ ಜೀವನ ಇವರದ್ದಾಗಿರುತ್ತೆ. ಭರಣಿ ನಕ್ಷತ್ರದವರ ಶಿಕ್ಷಕ ವೃತ್ತಿ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವೃತ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ. ಹಾಗೆಯೇ ಸ್ತ್ರೀ ರೋಗ ತಜ್ಞರು, ನರ್ಸ್ ವೃತ್ತಿಗಳನ್ನು ಸಹ ಮಾಡ್ತಾ ಇರಬಹುದು. ಉತ್ತಮ ಛಾಯಾಗ್ರಾಹಕರಾಗಬಹುದು. ಭೂವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವೃತ್ತಿಗಳನ್ನು ಇವರು ಆರಿಸಿಕೊಂಡಿದ್ದೆ ಆದರೆ ಯಶಸ್ಸು ಖಂಡಿತ. ಅದಕ್ಕೆ ಈ ನಕ್ಷತ್ರದಲ್ಲಿ ಹುಟ್ಟಿದವರನ್ನು ಭರಣಿ ನಕ್ಷತ್ರದವರು ಧರಣಿಯನ್ನು ಕೂಡ ಆಳ್ತಾರೆ ಎಂದು ಹೇಳ್ತಾರೆ. ಹಾಗಾಗಿ ಇವರಿಗೆ ಭೂಮಿ, ಮನೆ ಇಂತಹ ಸ್ಥಿರಾಸ್ತಿಗಳನ್ನು ಹೊಂದುವಂತಹ ಯೋಗ ಜಾಸ್ತಿ ಇದೆ. ಒಟ್ಟಿನಲ್ಲಿ ಭರಣಿ ನಕ್ಷತ್ರದವರು ಸಾಧಾರಣವಾಗಿ ಉತ್ತಮ ಜೀವನವನ್ನು ನಡೆಸಲಿದ್ದಾರೆ. ವೀಕ್ಷಕರೇ, ಇನ್ನು ಪರಿಹಾರ ಕ್ರಮಗಳ ಬಗ್ಗೆ ಸ್ವಲ್ಪ ಯೋಚಿಸೋಣ. ಭರಣಿ ನಕ್ಷತ್ರ ಸಂಜಾತರು ತಮಗೆ ಬಂದೊದಗುವಂತಹ ಕಷ್ಟಗಳ, ಸಂಕಷ್ಟಗಳ ಪರಿಹಾರ ಅರ್ಥವಾಗಿ ಮಾಡಬೇಕಾದಂತಹ ಕ್ರಮಗಳೆಂದರೆ, ಬೆಳಗ್ಗೆ ಸ್ನಾನಾದಿ ನಿತ್ಯ ಕರ್ಮಗಳ ನಂತರ ಮನೆ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಡಿ. ತುಪ್ಪದ ದೀಪಗಳು ಮಹಾಲಕ್ಷ್ಮಿಯನ್ನು ಆಕರ್ಷಿಸುತ್ತವೆ. ಇದರಿಂದ ಮಹಾಲಕ್ಷ್ಮಿ ಸುಪ್ರೀತಳಾಗಿ ಅಲ್ಲಿಯೇ, ಅಂದರೆ ನಿಮ್ಮ ಮನೆಯಲ್ಲಿಯೇ ನೆಲೆಯೂರಬಹುದು. ಇದರಿಂದ ಧನ ಕನಕ ಸಮೃದ್ಧಿಗಳು ಲಭ್ಯವಾಗಲಿದೆ. ರಾಹುಕಾಲವಲ್ಲದ ಸಮಯದಲ್ಲಿ ಅರಿಶಿನ, ಕುಂಕುಮ, ಬಿಳಿ ಹೂವು ಇತ್ಯಾದಿ ಪೂಜಾ ದ್ರವ್ಯಗಳೊಂದಿಗೆ ಒಂದು ಬಿಳಿಯ ಎಕ್ಕದ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಪೂಜಿಸಬೇಕು. ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಒಳ್ಳೆಯ ಬಿಳಿಯ ಹೂವಿನ, ಅಂದರೆ ಮಲ್ಲಿಗೆಯ ಹಾರವನ್ನು ಗಿಡದ ಬುಡದಲ್ಲಿ ಸುತ್ತಲೂ ಚಕ್ರಾಕಾರವಾಗಿ ಹಾಕಬೇಕು. ಪೂಜೆಯ ನಂತರ ಆ ಹೂವನ್ನು ಧರಿಸಿಕೊಳ್ಬೇಕು. ಎಕ್ಕದ ಗಿಡದ ಬುಡದಲ್ಲಿರುವಂತಹ ಒಂದು ಒಳ ಹಿಡಿಯಷ್ಟು ಮಣ್ಣನ್ನು ಮಿಥಿಕೆ ಮಾಡಿ ಬೆನಕನ ಆಕಾರದಲ್ಲಿ ಗೋಪುರಾಕಾರವಾಗಿ ಮಾಡಿ ಮನೆಗೆ ತಂದು ಒಂದು ವಿಳ್ಯದೆಲೆಯ ಮೇಲೆ ಅದನ್ನು ದೇವರ ಬಳಿ ಇಟ್ಟು ಪೂಜಿಸಬೇಕು. ಬೆಳಿಗ್ಗೆ ಸಂಜೆ ಮೂರು ದಿನಗಳವರೆಗೆ ದೇವರಿಗೆ ಹಾಗೂ ಎಕ್ಕದ ಬೆನಕನಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ನಾಲ್ಕನೇ ದಿನ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ವಿಸರ್ಜಿಸಲು ಒಂದು ಬಕೆಟ್ ನೀರನ್ನು ತುಂಬಿ ಅದರಲ್ಲಿ ವಿಸರ್ಜನೆ ಮಾಡಿ ಆ ನೀರನ್ನು ಯಾರೂ ತುಳಿಯದಂತಹ ಯಾವುದಾದ್ರೂ ಒಂದು ಮರದ ಅಥವಾ ಒಂದು ಸಸ್ಯದ ಬುಡಕ್ಕೆ ಹಾಕಬೇಕು. ಹೀಗೆ ಮಾಡೋದರಿಂದ ಭರಣಿ ನಕ್ಷತ್ರ ಸಂಜಾತರಿಗೆ ಬಂದೊದಕುವಂತಹ ಕಷ್ಟ ನಷ್ಟಗಳು ಪರಿಹಾರ ಆಗುತ್ತವೆ. ಸುಖ, ಶಾಂತಿ, ನೆಮ್ಮದಿಯ ಜೀವನ ಇದರಿಂದ ಪ್ರಾಪ್ತಿಯಾಗಲಿದೆ.